हलो गेळेयरे सिद्धगंगा अकाडमी यूट्यूब चानल गे तमगेल्लरिगू स्वागत 2021 प्रीसी पीसी प्रश्न पत्रिकेयन्नु नावु डिस्कस माड्ता इद्देवे सो हागिद्रे बन्नि इवत्तिन प्रश्नेगळन्नु नावु नोडोण ಮೊದಲ ಪ್ರಶ್ನೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ರಷ್ಯಾ ದೇಶವು ಯಾವ ಹೆಸರಿನಿಂದ ಭಾಗವಹಿಸಿತ್ತು ಸೊ 2020 ರಲ್ಲಿ ನಡೆದಂತಹ ಜಪಾನ್ನ ಟೋಕಿಯೋದಲ್ಲಿ ನಡೆದಂತಹ ಬೇಸಿಗೆ ಒಲಿಂಪಿಕ್ಸ್ ಅಲ್ಲಿ ರಷ್ಯಾ ದೇಶವು ಆರ್ ಓ ಸಿ ಅನ್ನುವಂತಹ ಹೆಸರಿನಿಂದ ಭಾಗವಹಿಸಿರುತ್ತೆ ಇಲ್ಲಿ ಆರ್ ಓ ಸಿ ಅಂದ್ರೆ ಏನಪ್ಪ ಅಂತಂದ್ರೆ ರಷ್ಯನ್ ಒಲಿಂಪಿಕ್ ಕಮಿಟಿ ಅಂತ ಹೇಳಿ ಇದನ್ನ ನಾವು ಕರಿತೀವಿ ಇನ್ನು ಮುಂದಿನ ಪ್ರಶ್ನೆ ಜಿಡಿಪಿಯ ಪೂರ್ಣ ರೂಪವೇನು ಸೊ ಜಿ ಡಿ ಪಿ ನಿಮ್ಗೆಲ್ಲರಿಗೂ ಗೊತ್ತು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿ ಈ ಜಿ ಡಿ ಪಿಯ ಒಂದು ಆಧಾರದ ಮೇಲೆ ನಾವು ದೇಶದ ಒಂದು ಬೆಳವಣಿಗೆ ಅಭಿವೃದ್ಧಿಯನ್ನು ನಾವು ಲೆಕ್ಕ ಹಾಕ್ತೇವೆ ಇನ್ನು ಮುಂದಿನ ಪ್ರಶ್ನೆ ವೈಬೋ ಎಂಬುದು ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿದ್ದು ಇದನ್ನು ಜನಪ್ರಿಯವಾಗಿ ಎಲ್ಲಿ ಬಳಸಲಾಗುತ್ತಿದೆ ಅಂದರೆ ಯಾವ ದೇಶದಲ್ಲಿ ಇದನ್ನು ಬಳಸ್ತಾರೆ ಅಂತೇಳಿ ಸೊ ಇದು ವೈಬೋ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾ ಎಲ್ಲಿ ಬಳಸ್ತಾರಪ್ಪ ಇದನ್ನು ಅಂತಂದರೆ ಚೈನಾದಲ್ಲಿ ಬಳಸುವಂತಹ ಒಂದು ಪಾಪ್ಯುಲರ್ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾ ಆಗಿದೆ 2009 ಆಗಸ್ಟ್ 14 ಇದನ್ನು ಬಿಡುಗಡೆ ಮಾಡಿರ್ತಾರೆ ಇದು ಚೈನಾದ ಒಂದು ಸಾಮಾಜಿಕ ಮಾಧ್ಯಮ ಇನ್ನು ಮುಂದಿನ ಪ್ರಶ್ನೆ ಸುನಾಮಿಗಳು ಇವುಗಳಿಂದ ಉಂಟಾಗುವುದಿಲ್ಲ ಸೊ ಸುನಾಮಿ ಯಾವುದರಿಂದ ಉಂಟಾಗಲ್ಲಪ್ಪ ಅಂತಂದರೆ ಸೊ ಚಂಡಮಾರುತಕ್ಕೂ ಸುನಾಮಿಗೂ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇಲ್ಲ ಸೊ ಸಮುದ್ರದಲ್ಲಿ ಭೂಕಂಪ ಉಂಟಾದರೆ ಏನಾಗುತ್ತೆ ಸುನಾಮಿಗಳು ಬರುತ್ತೆ ಸಮುದ್ರದೊಳಗಿನ ಭೂಕುಸಿತ ಉಂಟಾದರೂ ಸುನಾಮಿಗಳು ಉಂಟಾಗುತ್ತೆ ಸಮುದ್ರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆದ್ರೂ ಸುನಾಮಿ ಬರುತ್ತೆ ಈ ಸುನಾಮಿ ಸಮುದ್ರದ ಒಂದು ಅಲೆಗಳೇನಿದೆ ದೊಡ್ಡ ದೊಡ್ಡದಾದಂತಹ ಅಲೆಗಳು ಅದಕ್ಕೆ ಜಪಾನಿಯರು ಕೊಟ್ಟಂತಹ ಒಂದು ಹೆಸರಾಗಿದೆ ಸೊ ಸುನಾಮಿಗೂ ಚಂಡಮಾರುತಕ್ಕೂ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇಲ್ಲ ಇನ್ನು ಮುಂದಿನ ಪ್ರಶ್ನೆ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು ಸೊ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂತಂದರೆ ದೊಡ್ಡ ಬೆಟ್ಟ ನೋಡಿ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂಥ ಸ್ಥಳ ಏನಿದೆ ಅದನ್ನು ನಾವು ನೀಲಗಿರಿ ಅಂತ ಹೇಳಿ ಕರಿತೀವಿ ಇದರಲ್ಲಿ ಇರುವಂತಹ ಅತಿ ಎತ್ತರದ ಶಿಖರ ದೊಡ್ಡ ಬೆಟ್ಟ ಇದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದು ಬೆಟ್ಟವಾಗಿದೆ ಮುಂದಿನ ಪ್ರಶ್ನೆ ಆರ್ಸಾನಿಕ್ ಕೆಳಗಿನವುಗಳಲ್ಲಿ ಯಾವುದರ ವಿಧ ನೋಡಿ ಆರ್ಸಾನಿಕ್ ಅನ್ನೋದು ಒಂದು ಭಾರವಾದಂತಹ ಲೋಹವಾಗಿದೆ ಸೊ ಭಾರವಾದ ವಿಷಯುಕ್ತವಾದಂತಹ ಒಂದು ಲೋಹ ಯಾವುದಪ್ಪ ಅಂತಂದರೆ ಅದು ಆರ್ಸಾನಿಕ್ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ ನೋಡಿ ಗ್ರ್ಯಾಂಡ್ ಸ್ಲ್ಯಾಮ್ ಅನ್ನೋದು ಒಂದು ಟೆನಿಸ್ ಟೂರ್ನಮೆಂಟು 4 ರೀತಿಯಾದಂತಹ ಟೆನಿಸ್ ಟೂರ್ನಮೆಂಟ್ಸ್ ನಡೆಯುತ್ತೆ ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಓಪನ್ ಮತ್ತು ಯು ಎಸ್ ಓಪನ್ ಸೊ ಹಾಗಿದ್ರೆ ಇದರಲ್ಲಿ ಯಾವುದು ಇಲ್ಲಪ್ಪ ಅಂತಂದರೆ ಡೇವಿಸ್ ಕಪ್ ಇಲ್ಲ ಸೊ ಡೇವಿಸ್ ಕಪ್ಪು ಇದು ಯಾವುದಕ್ಕೆ ನಡೆಯೋದಪ್ಪ ಅಂತಂದರೆ ಇದು ಒಂದು ರೀತಿಯಾದಂತಹ ಪುರುಷರ ಟೆನ್ನಿಸ್ ಟೂರ್ನಿ ಇದು ಡೇವಿಸ್ ಕಪ್ಪು ಬಟ್ ಇದು ಯಾವುದೇ ರೀತಿಯಾದಂತಹ ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ ಗ್ರ್ಯಾಂಡ್ ಸ್ಲ್ಯಾಮಲ್ಲಿ 4 ಒಂದು ಟೂರ್ನಿಗಳು ನಡೆಯುತ್ತೆ ಒಂದು ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಓಪನ್ ಮತ್ತು ಯು ಎಸ್ ಓಪನ್ ನೆಕ್ಸ್ಟು ಆರ್ ಕೆ ಲಕ್ಷ್ಮಣ್ ರವರು ಪ್ರಸಿದ್ಧ ಸೊ ಆರ್ ಕೆ ಲಕ್ಷ್ಮಣ್ ಅವರು ಪ್ರಸಿದ್ಧ ಏನಾಗಿದ್ರಪ್ಪ ಅಂತಂದರೆ ಇವರು ಪ್ರಸಿದ್ಧ ಕಾರ್ಟೂನಿಸ್ಟ್ ವ್ಯಂಗ್ಯ ಚಿತ್ರಕಾರ ಆಗಿದ್ರು ಸೊ ಕಾಮನ್ ಮ್ಯಾನ್ ಅನ್ನೋದು ಇವರ ಒಂದು ಪ್ರಸಿದ್ಧವಾದಂತಹ ವ್ಯಂಗ್ಯ ಚಿತ್ರ ಇವ್ರಿಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇವರು ವರ್ಕನ್ನು ಮಾಡಬೇಕಾದ್ರೆ ಕಾಮನ್ ಮ್ಯಾನ್ ಅನ್ನುವಂತಹ ಒಂದು ಚಿತ್ರವನ್ನು ಕಾರ್ಟೂನ್ಗಳನ್ನು ಮಾಡಿರ್ತಿರ್ತಾರೆ ಅದರ ಅಡಿಯಲ್ಲಿ ಏನು ಮಾಡ್ತಿರ್ತಾರೆ ಕಾರ್ಟೂನ್ಗಳನ್ನು ಬಿಡಿಸ್ತಾ ಇರ್ತಾರೆ ಆರ್ ಕೆ ಲಕ್ಷ್ಮಣ್ ಇನ್ನು ಮುಂದಿನ ಪ್ರಶ್ನೆ ಲಿಂಗನಮಕ್ಕಿ ಜಲಾಶಯವನ್ನು ಯಾವ ನದಿಗೆ ಕಟ್ಟಲಾಗಿದೆ ಸೊ ಲಿಂಗನಮಕ್ಕಿ ಜಲಾಶಯ ಇರೋದು ಯಾವ ನದಿಗಪ್ಪ ಅಂತಂದರೆ ಶರಾವತಿ ನದಿಗೆ ಶರಾವತಿ ನದಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಹುಟ್ಟುತ್ತೆ ಈ ಒಂದು ಶರಾವತಿ ನದಿಗೆ ಲಿಂಗನಮಕ್ಕಿ ಜಲಾಶಯ ಕೂಡ ಇದೆ ಇನ್ನು ಮುಂದಿನ ಪ್ರಶ್ನೆ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಆಟಗಳನ್ನು 2020 ಒಡಿಶಾದಲ್ಲಿ ಉದ್ಘಾಟಿಸಲಾಯಿತು ಯಾವ ರಾಜ್ಯವು ಇದರ ಎರಡನೇ ಆವೃತ್ತಿಯನ್ನು ಆಯೋಜಿಸುತ್ತಿದೆ ಸೊ 2022 ಏಪ್ರಿಲ್ 24 ಮತ್ತು ಮೇ 3 ಈ ಒಂದು ಖೇಲೋ ಇಂಡಿಯಾ ಗೇಮ್ಸ್ ನಡೀತು ಎಲ್ಲಿ ನಡೀತಪ್ಪ ಅಂತಂದರೆ ನಮ್ಮ ಬೆಂಗಳೂರಿನ ಒಂದು ಜೈನ್ ವಿಶ್ವವಿದ್ಯಾನಿಲಯದಲ್ಲಿ ನಡೀತು ಸೊ ಹಾಗಾಗಿ ಯಾವ ರಾಜ್ಯ ಆಯೋಜನೆ ಮಾಡ್ತಿದೆ ಅಂತಂದರೆ ಕರ್ನಾಟಕ 2022 ನಡೆದಿರುವಂತಹ ಒಂದು ಟೂರ್ನಮೆಂಟ್ ಇದು ಖೇಲೋ ಇಂಡಿಯಾ ವಿಶ್ವವಿದ್ಯಾನಿಲಯದ ಆಟ
ಮುಂದಿನ ಪ್ರಶ್ನೆ ಎನ್ಎಸ್ಓ ಗ್ರೂಪ್ ನಿಂದ ಅಭಿವೃದ್ಧಿಪಡಿಸಿದ ಫೆಗಾಸಸ್ ಸ್ಪೈವೇರ್ ಯಾವ ದೇಶದ್ದು ಈ ಫೆಗಾಸಸ್ ತುಂಬಾ ನ್ಯೂಸ್ ಅಲ್ಲಿ ಇತ್ತು ಹಾಗಾಗಿ ಪ್ರಶ್ನೆ ಬಂದಿದೆ ಈ ಸ್ಪೈವೇರ್ ಯಾವ ದೇಶದಪ್ಪ ಅಂತಂದ್ರೆ ಇಸ್ರೇಲ್ ದೇಶದ್ದು ಮುಂದಿನ ಪ್ರಶ್ನೆ ಡಿಪ್ ಕೋವ್ಯಾನ್ ಅಂದ್ರೆ ಏನು ಸೋ ಡಿಪ್ ಕೋವ್ಯಾನ್ ಅಂತಂದ್ರೆ ಕೋವಿಡ್ ಪ್ರತಿಕಾಯ ಪತ್ತೆ ಕಿಟ್ ಅಂತ ಹೇಳಿ ಇದನ್ನ ಡಿಆರ್ಡಿಒ ಇದನ್ನ ಕಂಡುಹಿಡಿದಿದೆ ಸೋ ಇದು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವಂತಹ ಒಂದು ಪ್ರತಿಕಾಯದ ಕಿಟ್ ಆಗಿದೆ ಮುಂದಿನ ಪ್ರಶ್ನೆ 1948-49 ರಲ್ಲಿ ರಚಿಸಲಾದ ಜೆವಿಪಿ ಸಮಿತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಜೆವಿಪಿ ಅಂದ್ರೆ ಜವಾಹರಲಾಲ್ ನೆಹರು ವಲ್ಲಭಾಯಿ ಪಟೇಲ್ ಮತ್ತೆ ಪಟ್ಟಾಭಿ ಸೀತಾರಾಮಯ್ಯ ಈ ಒಂದು ಸಮಿತಿಯ ಸದಸ್ಯರಾಗಿರ್ತಾರೆ ಈ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದ್ರೆ ಭಾಷಾ ಆಧಾರದ ಮೇಲೆ ರಾಜ್ಯಗಳ ರಚನೆ ಬಟ್ ಈ ಕಮಿಟಿ ಏನ್ ರೆಕಮೆಂಡ್ ಮಾಡುತ್ತೆ ಅಂದ್ರೆ ಭಾಷೆಗಳ ಆಧಾರದ ಮೇಲೆ ನಾವು ರಾಜ್ಯವನ್ನ ರಚನೆ ಮಾಡೋದು ಬೇಡ ಅಂತ ಹೇಳಿ ರೆಕಮೆಂಡೇಶನ್ ಅನ್ನ ಮಾಡುತ್ತೆ ಇನ್ನು ಮುಂದಿನ ಪ್ರಶ್ನೆ ಲಕ್ನೋದಲ್ಲಿ 1857 ದಂಗೆಯ ನಾಯಕ ಯಾರು ಸೊ ಇಲ್ಲಿ ಯಾರಿರ್ತಾರಪ್ಪ ಅಂತಂದ್ರೆ ಬೇಗಂ ಹಜರತ್ ಮಹಲೋ ಲಕ್ನೋದ ಒಂದು ನಾಯಕತ್ವವನ್ನು ವಹಿಸಿರ್ತಾರೆ ಮುಂದಿನ ಪ್ರಶ್ನೆ ಯಾರು ಸಹಕಾರ ಕೇಂದ್ರ ಕ್ಯಾಬಿನೆಟ್ನ ಮಂತ್ರಿ ಅಂದರೆ ಕೋಆಪರೇಷನ್ ಮಿನಿಸ್ಟರ್ ಯಾರಾಗಿದ್ದಾರೆ ಸೆಂಟರಲ್ಲಿ ಅಂತ ಕ್ವಶನ್ ಬಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಅಮಿತ್ ಶಾ ಪ್ರೆಸೆಂಟ್ಲಿ ಕೇಂದ್ರ ಕ್ಯಾಬಿನೆಟ್ನ ಕೋಆಪರೇಟಿವ್ ಮಿನಿಸ್ಟರು ಅಮಿತ್ ಶಾ ಆಗಿದ್ದಾರೆ ಸೊ ಇದು ಮೊದಲ ಕೋಆಪರೇಟಿವ್ ಮಿನಿಸ್ಟರ್ ಇವರು ಅಮಿತ್ ಶಾ ಅವರು ನಮ್ಮ ಮುಂದಿನ ಪ್ರಶ್ನೆ ಯಾವ ರೋಗವನ್ನು ಆನ್ಸೆನ್ ರೋಗ ಎಂದು ಕೂಡ ಕರೆಯುತ್ತಾರೆ ಸೊ ಇಲ್ಲಿ ಯಾವ ರೋಗಪ್ಪ ಅಂತಂದರೆ ಲೆಪ್ರೆಸಿ ಅಥವಾ ಕುಷ್ಠರೋಗ ಏನಿದೆ ಅದನ್ನು ನಾವು ಆನ್ಸೆನ್ ರೋಗ ಅಂತ ಕೂಡ ಕರಿತೀವಿ ಎವ್ರಿ ಇಯರ್ ಜನವರಿ 30ನೇ ತಾರೀಕನ್ನು ನಾವು ಕುಷ್ಠರೋಗ ದಿನಾಚರಣೆ ಅಂತ ಕೂಡ ಸೆಲೆಬ್ರೇಟನ್ನು ಮಾಡ್ತೀವಿ ಸೊ ಇದಾಗಿತ್ತು ಇವತ್ತಿನ ಪ್ರಶ್ನೆಗಳು ಇದೇ ರೀತಿಯಾದಂತಹ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಧನ್ಯವಾದಗಳು